ಯಾವ ಕೆಲಸ ಮಾಡಿದ್ರು ಅದನ್ನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರಲ್ವಾ ತುಳಸಿಯವರು. ಗುಡ್ ಮಾರ್ನಿಂಗ್. ಸಾರಿ, ಕೆಫೆಲ್ ಸ್ವಲ್ಪ ಕೆಲಸ ಇದೆ, ನಾನು ರೆಡಿಯಾಗಿ ಹೋಗಿ ಬರ್ತೀನಿ. ಆಸ್ ಎಕ್ಸ್ಪೆಕ್ಟೆಡ್, ಅವ್ರಿಗೆ ಹೆಂಡತಿನ ಇಂಪಾರ್ಟೆಂಟ್ ಅಂತ ಹೆಂಗ್ಸ್ನ ಸೆಲೆಕ್ಟ್ ಮಾಡಿದ್ರು. ನೀನು ಮುಂಚೆ ನಾ ಈ ತರ ಬಂದ್ರೆ ನೀ ಹೆದರ್ಕೋತಾನೆ ಇರ್ಲಿಲ್ಲ? ಓ, ನಿನಗೂ ಇನ್ಸೆಕ್ಯೂರಿಟಿ ಕಾಡ್ತಿದೆ ಅಂತ ಅನ್ಸುತ್ತೆ ಅಲ್ವಾ? ಇನ್ಸೆಕ್ಯೂರಿಟಿನ ಅದು ಈ ಶಾರ್ವರಿಗೆ ಯಾವತ್ತೂ ಕಾಡಲ್ಲ. ಮೊದ್ಲು ನೀನು ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ನ ಕಲಿ. ಮಾಮ್, ಪ್ಲೀಸ್ ಮಾಮ್, ನಂಗೆ ನಿನ್ ಜ್ಞಾನ ಕೇಳಕ್ಕೆಲ್ಲ ಟೈಮ್ ಇಲ್ಲ. ನಂಗೊಂದು ಸ್ವಲ್ಪ ಅಮೌಂಟ್ ಬೇಕಿತ್ತು, ಕೊಡು, ನಾ ಹೊರಡ್ತೀನಿ. ಅಮೌಂಟಾ? ಯಾಕೆ? ಮೈ ಗಾಡ್, ಖರ್ಚಿರಲ್ವಾ ನನಗೆ? ಪಾಕೆಟ್ ಮನಿ ಕೊಟ್ಟಿದ್ದೆ ತಾನೆ, ಎಲ್ಲ ಖರ್ಚು ಮಾಡ್ಕೊಂಡ್ಯಾ? ಏನ್ ಮಾಮ್, ನೀನು ಒಳ್ಳೆ ಮಿಡಲ್ ಕ್ಲಾಸ್ ಪೇರೆಂಟ್ಸು ಲೆಕ್ಕ ಕೇಳೋ ತರ ಕೇಳ್ತಾ ಇದ್ಯಾ? ಖರ್ಚಿರಲ್ವಾ? ನಾ ಹೊರಗ್ ಹೋಗ್ಬೇಕು, ಪ್ಲೀಸ್ ದುಡ್ಡು ಕೊಡು. ಹೊರಗ? ಇವತ್ತ? ಯಾ, ಏಕೆ, ಇವತ್ತೇನ್ ಸ್ಪೆಷಲ್? ಇವತ್ತು ರಾಖಿ ಹಬ್ಬ ತಾನೆ. ಅವಿಗೆ ಅಬಿಗೆ ರಾಖಿ ಕಟ್ಟಿ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡು, ಎಲ್ಲೂ ಹೊರಗಡೆ ಹೋಗೋದ್ ಬೇಕಾಗಿಲ್ಲ. ಮಾಮ್ ಪ್ಲೀಸ್ ಮಾಮ್, ಯಾಕೆ ಈ ತರ ರಿಸ್ಟ್ರಿಕ್ಟ್ ಮಾಡ್ತಿದ್ಯಾ? ನಿನ್ ಫ್ರಸ್ಟ್ರೇಷನ್ಸ್ ಎಲ್ಲ ನನ್ ಮೇಲೆ ಏನಕ್ಕೆ ಹಾಕ್ತಿದ್ಯಾ? ಏನಂದೆ? ಐ ಮೀನ್, ದೊಡ್ಡಪ್ಪ ಹೆಂಗ್ಸ್ನ ಮದ್ವೆ ಮಾಡ್ಕೊಂಡು ಬಂದ್ರೂನು ನಿನ್ ಕಲ್ ಏನೂ ಮಾಡಕ್ ಆಗ್ಲಿಲ್ಲ ಅಂತ ಫ್ರಸ್ಟ್ರೇಷನ್ ತಾನೆ ನಿಂಗೆ? ಶಟ್ ಅಪ್. ನಾನ್ ಅನ್ಕೊಂಡ್ ಹಾಗಾಗಿದ್ದಿದ್ರೆ ನಿನ್ನೇನೆ ಅವ್ರು ದೂರ ಆಗ್ತಿದ್ರು. ಆದ್ರೆ ನಿಮ್ ದೊಡ್ಡಪ್ಪ ಅಷ್ಟು ಭಂಡ ಅಂತ ನನಗೇನ್ ಗೊತ್ತು. ಎನಿವೇಸ್, ಇದಕ್ಕೂ ಈ ಶಾರ್ವರಿ ಸಲ್ಯೂಷನ್ ಹುಡುಕ್ತಾಳೆ. ನಿನ್ನಿಲ್ಲಿಂದ ಹೋಗು. ಮಾಮ್ ದುಡ್ಡು. ಪ್ರತಿ ವರ್ಷ ರಾಖಿ ಸ್ಟಾಪ್ ಇಡ್ಬೇಕು. ಸುಂದರವಾದ ಮೂತಿಗೆ ಕೋಪ ಸೂಟ್ ಆಗಲ್ಲ ರೀ. ಪುಣಿ, ಇರಿಟೇಟ್ ಮಾಡಬೇಡ ಪ್ಲೀಸ್. ನಾನು ಇರಿಟೇಟ್ ಮಾಡ್ತಿಲ್ಲ, ನೀವು ಆಗ್ತಿದ್ದೀರಾ ಅಷ್ಟೆ. ಈಗ ಇಷ್ಟು ಬೆವರು ಸುರಿಸಿ ವರ್ಕೌಟ್ ಮಾಡೋಂಥದ್ದು ಏನಾಗಿತ್ತು? ಇನ್ನೇನು ಮಾಡಲಿ, ನನಗಿರೋ ಫ್ರಸ್ಟ್ರೇಷನ್ ಆಚೆ ಹಾಕೋದಿಕ್ಕೆ ನನಗಿರೋದು ಇದೊಂದೇ ದಾರಿ. ಅದನ್ನೇ ಕೇಳ್ತಿರೋದು, ಅಂಥದ್ದು ಏನಾಯಿತು ಅಂತ. ಯಾಕೆ ಈ ಮನೇಲಿ ಆಗ್ತಿರೋ ಸಾಲ್ದ? ನಿನ್ನೆ ನಿಮ್ಮ ಮಾವ ಏನು ಮಾಡಿದ್ರು ಗೊತ್ತಾ?
ನಿಮ್ಮಿಬ್ಬರು ಮದುವೆ ನಡೆದೇ ಇಲ್ಲ ಅನ್ನೋ ಹಾಗೆ ಈ ಮದುವೆನ ರದ್ದು ಮಾಡೋ ಈ ಅನಲ್ಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ಬೇಕು. ನನ್ನ ನಿನ್ನ ಸಂಬಂಧ ಸರಿ ಹೋಗ್ಬೇಕನ್ನೋದೇ ನನ್ನ ಜೀವನದ ಮೊದಲನೇ ಆಸೆ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದೀನಿ. ಆದರೆ ಕ್ಷಮಿಸು, ಇದು ಒಂದು ವಿಷಯನ ಬಿಟ್ಟು. ನಿಮ್ಮ ಮಾವನ ನಾನು ಒಂದು ಚಾನ್ಸ್ ಕೊಟ್ಟೆ ಎಲ್ಲ ಸರಿ ಮಾಡೋದಕ್ಕೆ, ಆದರೆ ಅವರು ರೀ ಎಲ್ಲ ಸರಿ ಮಾಡೋದಕ್ಕೆ ಚಾನ್ಸ್ ಕೊಟ್ಟೆ ಅಂತ ಹೇಳ್ತೀರಾ, ಆದರೆ ಅವ್ರನ್ನ ಇಷ್ಟು ಇಕ್ಕಟ್ಟಿನ ಸ್ಥಿತಿಲಿ ಸಿಕ್ಕಾಕ್ಸಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಅವ್ರು ಏನು ಮಾಡ್ತಾರೆ ಹೇಳಿ? ಅಗೇನ್ ಯು ಆರ್ ಸಪೋರ್ಟಿಂಗ್ ಹಿಮ್ ರೀ. ಅವರಿಬ್ಬರು ಮದುವೆ ಆಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅದು ಅವ್ರ ಪರ್ಸ್ನಲ್ ಡಿಸಿಷನ್ ಅಲ್ವಾ? ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಲ್ವಾ? ಅದು ಅಲ್ಲದೆ ತುಳಸಿ ಅಮ್ಮ ತುಂಬ ಒಳ್ಳೆಯವರು, ಅವ್ರು ಯಾವತ್ತೂ ಈ ಮನೆಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು. ಸಾಕು ಪುಣ್ಯ, ಅವ್ರು ಹೇಗಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಫೀಸ್ಗೆ ಬರೋದಂತೆ, ನನ್ನ ಇಂಪ್ರೆಸ್ ಮಾಡೋದಂತೆ, ಊಟ ಕೊಡೋದಂತೆ, ನನಗೆ ಬಾಕ್ಸ್ ಕೊಡೋದಂತೆ. ಏನು ಹೇಳ್ತಿದ್ದೀರಾ? ಹೌದು ಪುಣ್ಯ, ನಾನು ನಿಮಗೆ ಒಬ್ರು ಲೇಡಿ ಬಗ್ಗೆ ಹೇಳ್ತಿದ್ನಲ್ಲ. ಹಾಂ, ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ರಲ್ಲ, ಸ್ವೀಟ್ ಎಲ್ಲ ಕೊಡ್ತಿದ್ರಲ್ಲ. ಹ್ಞೂ, ಆ ಲೇಡಿ ಬೇರೆ ಯಾರು ಅಲ್ಲ, ಈ ಹೆಂಗ್ಸೆ. ಅಂದ್ರೆ ತುಳಸಿಮ್ಮ ನಿಮಗೆ ಮೊದಲೇ ಪರಿಚಯನಾ? ನೀವು ಅಮ್ಮ ನೆನಪಾಗುತ್ತೆ ಅಂತ ಹೇಳ್ತಿದ್ರಲ್ಲ, ತುಳಸಿ ಅಮ್ಮ ನೋಡೇನಾ? ಶಟ್ ಅಪ್, ಎಲ್ಲ ನಾಟಕ. ಈ ಮನೆಗೆ ಬರಬೇಕು ಅಂತ ನನ್ನ ಜೊತೆ ಆಗ್ಲೇ ನಾಟಕ ಮಾಡಿದ್ರು ಅವರು. ಛೇ, ಅದು ಹೇಗೆ ನಂಬಿಟ್ಟೆ ನಾನು ಅವ್ರನ್ನ? ಹ್ಞೂ, ನಿಮಗೆ ಜೆನ್ಯೂನ್ ಅನಿಸ್ತವ್ರನ್ನ ಮಾತ್ರ ನಂಬೋದಲ್ವಾ? ಆಡ್ಕೋಬೇಡ. ಖಂಡಿತ ಇಲ್ಲ, ನಾನೊಂದು ಮಾತು ಹೇಳ್ತೀನಿ, ಯೋಚನೆ ಮಾಡಿ ನೋಡಿ. ನೀವು ಜೀವನದಲ್ಲಿ ಎಷ್ಟೋ ಜನ ನೋಡಿರ್ತೀರ, ಆದರೆ ಬೇರೆ ಯಾರ ಜೊತೆನೂ ಅಲ್ಲದೆ ತುಳಸಿ ಅಮ್ಮನ ಜೊತೆ ನಿಮಗೆ ಅಷ್ಟು ಬಾಂಡ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ಕಾರಣ ಅವ್ರ ನಿಷ್ಕಲ್ಮಶ ಪ್ರೀತಿ ರೀ. ಇವತ್ತು ಅಭಿ ಮದುವೆ ನಿಂತಿರೋದಕ್ಕೆ, ಮನೇಲಿರೋರ ಮನಸ್ಸು ನೋವಾಗಿರೋದಕ್ಕೆ ನಿಮಗವ್ರ ಬಗ್ಗೆ ಹಾಗೆ ಅನಿಸ್ತಾ ಇದೆ ಅಷ್ಟೆ. ನೀನು ಇಷ್ಟು ದಿನ ನಿಮ್ಮ ಮಾವನ ಡಿಫೆಂಡ್ ಮಾಡ್ಕೋ ಬರ್ತಿದ್ದೆ, ಈಗ ಇವ್ರನ್ನ ಡಿಫೆಂಡ್ ಮಾಡ್ತಿದ್ಯಾ? ನೀವು ಮಾವನ ಮೇಲಿರೋ ಅಸಮಾಧಾನನ ತುಳಸಿ ಅಮ್ಮನ ಮೇಲೆ ತೋರಿಸ್ತಿದ್ದೀರಾ. ಇನಫ್ ಪುಣ್ಯ, ನೀನು ಯಾವತ್ತಿದ್ರೂ ಅವ್ರ ಪರಾನೆ. ನೆನ್ನೆ ಕೋಪ ಮಾಡಿಕೊಂಡು ಕೆಳಗೆ ಬಂದು ಮಲ್ಕೊಂಡ, ಈಗ ನೋಡಿದ್ರೆ ಪೂಸೆ ಹೊಡಿಯೋಕೇನೋ ಗಿಫ್ಟ್ ಬೇರೆ ತಂದಿದ್ದಾನೆ. ನೆನ್ನೆ ಎಲ್ಲ ಮರೆತು ನಿನ್ನ ಜೊತೆ ಖುಷಿಯಾಗಿರೋಣ ಅಂದ್ಕೊಂಡೆ, ಆದರೆ ಅವ್ರ ಫೋನ್ ಬರ್ತಿದ್ದ ಹಾಗೆ ನೀನು ನಂಗೆ ಮಾಡಿದ ಮೋಸ ನೆನಪಾಯ್ತು. ಈ ವಿಷಯದಲ್ಲಿ ಮಾತ್ರ ನಾನು ನಿನ್ನ ಯಾವತ್ತು ಕ್ಷಮಿಸಲ್ಲ ಸರಿ. ಜಾಗ ಬಿಟ್ಟರೆ ನಾನು ಆಚೆ ಹೋಗ್ತೀನಿ. ಸಂಧ್ಯೆ ಬಂದಿಲ್ಲ ಇಲ್ವಲ್ಲ, ಯಾಕೆ? ಫೋನ್ ಆದರೂ ಮಾಡಬೇಕಿತ್ತಲ್ಲ. ಇದು ನಿನಗಲ್ಲ ಸಂಧ್ಯಂಗೆ, ಇವತ್ತು ರಾಖಿ ಹಬ್ಬ ಅಲ್ವಾ, ಅವಳು ಮನೆಗೆ ಬರ್ತಾಳೆ ಅಂತ ನಂಗೆ ಗೊತ್ತು. ತಾತನ ಬೈಯಕ್ಕೆ ಅವಳು ಮನೆಗೆ ಬರದೇ ಇದ್ರು, ಆಚೆ ಎಲ್ಲಾದರೂ ಸಿಕ್ಕಿ ಅವಳು ನನಗೆ ರಾಖಿ ಕಟ್ಟೆ ಕಟ್ತಾಳೆ, ಅದಕ್ಕೆ ಮೊದಲೇ ಗಿಫ್ಟ್ ತಂದೆ. ನೀನೇ ಹುರ್ಕೋಬೇಡ, ನನಗಿಷ್ಟ ಅಂತ ಮಲ್ಲಿಗೆ ಹೂ ತರಕ್ಕಾಗತ್ತೆ, ಆದರೆ ಈಗಾಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕೂತು ಬಗೆಹರಿಸ್ಕೊಳಕ್ಕಾಗಲ್ಲ. ಏನ್ ನಡೀತಿದೆ ಇಲ್ಲಿ?
ನಿನ್ನ ಉದ್ದೇಶ ಏನು? ಆ ನಾವು ಯಾರು ಬಯಸದೆ ಈ ಮನೆಗೆ ಬಂದೆ. ನೀನಿಲ್ಲಿದ್ರೆ ಮನೇಲಿ ಯಾರಿಗೂ ನೆಮ್ಮದಿ ಇರಲ್ಲ ಅಂತ ಅವಿ ಭಾವನ ಹತ್ರ ಹೋಗಿ ಪೇಪರ್ಸ್ಗೆ ಸೈನ್ ಮಾಡು ಅಂದರೆ ನೀನು ಯಾಕೆ ಸುಮ್ಮನಿದ್ದೆ? ಅವ್ರಿಗೆ ನೀನು ಕನ್ವಿನ್ಸ್ ಮಾಡ್ಬೋದಿತ್ತಲ್ವಾ? ಹೋಗ್ಲಿ, ಭಾವ ಏನೋ ಸೈನ್ ಮಾಡಲಿಲ್ಲ ಸರಿ, ಆದರೆ ನೀನು ಮಾಡ್ಬೋದಿತ್ತಲ್ವಾ? ಗೊತ್ತಿತ್ತು, ನೀ ಮನೆಗೆ ಬಂದಾಗಲೇ ನನಗೆ ಗೊತ್ತಿತ್ತು ನೀನು ಈ ಮನೆಯಲ್ಲಿ ಉಳ್ಕೊಂಡು ಈ ಮನೇನ ಒಡೆಯೋದೇ ನಿನ್ನ ಉದ್ದೇಶ ಅಂತ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ, ನಾನು ಯಾವತ್ತು ನಿನ್ನ ಮನಸ್ಸಲ್ಲಿ ಅಂಥ ಉದ್ದೇಶ ಇಲ್ಲ ಅಂದಿದ್ರೆ ನೀನು ಯಾಕೆ ಇಲ್ಲಿಗೆ ಬಂದು ಪೂಜೆ ಮಾಡ್ತಿದ್ದೆ? ನಿನ್ನ ಹತ್ರ ಅಡುಗೆ ಮನೆಗೂ ಬರಬೇಡ ಅಂದೆ, ಹಾಗಂತ ಇಲ್ಲೇ ಒಲೆ ಹಚ್ತೀಯ? ಹಾಗಲ್ಲ, ನಾನು ಅಲ್ಲಿ ಪೂಜೆ ಮಾಡೋದು ನಿಮ್ಗೆ ಇಷ್ಟ ಆಗಲ್ವೇನೋ ಅಂತ. ಹೌದು, ನನಗಿಷ್ಟ ಆಗಲ್ಲ, ಹಾಗಂತ ಇಲ್ಲೊಂದು ದೇವ್ರ ಮನೆ ಮಾಡಿಕೊಂಡು ಪೂಜೆ ಮಾಡೋದು ಸರಿನಾ? ಅಮ್ಮ, ಅಕ್ಕ ಏನಾಯ್ತು? ಪುರ್ಣಿ, ಅದು ರೂಮಲ್ಲಿ ಪೂಜೆ. ನೀವು ಹೇಳೋದು ಸರಿಯಾಗಿ ಇದೆ ಅತ್ತೆ, ಅಲ್ಲಷ್ಟು ದೊಡ್ಡ ದೇವ್ರ ಮನೆ ಇದೆ, ಮನೇಲಿ ಯಾರು ಪೂಜೆನೂ ಮಾಡಲ್ಲ. ಅಂದ್ಮೇಲೆ ನೀವು ಅಲ್ಲೇ ಪೂಜೆ ಮಾಡಿ ಅಮ್ಮ. ಇಲ್ಲೆಲ್ಲ ಯಾಕೆ ಅಲ್ವಾ ಅತ್ತೆ? ಪುರ್ಣಿ, ನಂಗೆ ಸ್ವಲ್ಪ ಕೆಳಗಡೆ ಕೆಲಸ ಇದೆ, ನಾನು ಬರ್ತೀನಿ. ಅಮ್ಮ, ಈ ಮನೇಲಿ ನೀವು ಒಬ್ರು, ಅಂದಮೇಲೆ ನಿಮಗಿಷ್ಟ ಬರೋ ಹಾಗೆ ಇರೋದಕ್ಕೆ ನಿಮ್ಗೆ ಹಕ್ಕಿದೆ. ನಿಮಗೆ ದೇವ್ರ ಪೂಜೆ ಮಾಡೋದ್ರಿಂದ ಖುಷಿ ಸಿಗುತ್ತೆ ಅಂದರೆ ಅಲ್ಲೇ ಹೋಗಿ ಮಾಡಿ. ಅಲ್ಲ ಪೂರ್ಣಿ. ಯಾಕಮ್ಮ, ನೀವು ಪೂಜೆ ಮಾಡೋದಕ್ಕೆ ಯಾರಾದರೂ ಏನಾದರೂ ಅಂದ್ರ? ಹಾಗೇನಿಲ್ಲ ಪೂರ್ಣಿ. ಅಂದಮೇಲೆ ಅಲ್ಲೇ ಪೂಜೆ ಮಾಡೋದಕ್ಕೇನು, ನಾಳೆಯಿಂದ ನೀವು ಅಲ್ಲೇ ಪೂಜೆ ಮಾಡ್ತೀರ ಪೂರ್ಣಿ? ಹೇಳಿದ್ನಲ್ಲ, ನಾಳೆಯಿಂದ ನೀವು ನಮ್ಮನೆ ದೇವ್ರ ಕೋಣೆಲೆ ಪೂಜೆ ಮಾಡ್ತೀರ, ಸರಿನಾ? ಸ್ವಲ್ಪ ಹೊತ್ತು ನಿಧಿ ಬಂದು ರಾಖಿ ಕಟ್ಟಾದ್ಮೇಲೆ ನಿನ್ನ ರೂಮಿಗೆ ಹೋಗಿ ರೆಸ್ಟ್ ಮಾಡು. ನಿಧಿ, ರಾಖಿ ಕಟ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಹೋಗಿ ತಗೊಂಡು ಬಾ. ಮಾಮ್, ಅದು ಆಕ್ಚುಲಿ ನಾನು ಇಟ್ಸ್ ಓಕೆ, ನನ್ನ ರೂಮಿಗೆ ಹೊರಡ್ತೀನಿ. ಅಭಿ, ಥ್ಯಾಂಕ್ಸ್ ಪಾಪಮ್ಮ. ಹ್ಯಾಪಿ ರಕ್ಷಾಬಂಧನ್ ಅಣ್ಣ.
ಒಳಗೆ ಹೇಗೆ ಬಂದೆ? ಸೆಕ್ಯೂರಿಟಿ ಎಷ್ಟು ಹಾಡಿದ್ರು ಕೇಳಿಲ್ಲ ಯಜಮಾನ್ರೆ, ಅಣ್ಣ ತಮ್ಮಂದ್ರು ಮನೆ ಅಂತ ಒಳಗೆ ಬಂದ್ಬಿಟ್ರು. ನಿಜನೇ ತಾನೆ ನಾನು ಹೇಳಿದ್ದು. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಹಾಗೆಲ್ಲ ಹೇಳ್ಬೇಡ ಅಬ್ಬಿ, ನನ್ಗಿರೋ ಒಬ್ಬನೇ ಒಬ್ಬ ತಮ್ಮ ಅಂದ್ರೆ ನೀನೇ ಕಣೋ. ತಮಾಸ್, ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಂಗೆ? ಚಿಕ್ಕಮ್ಮ, ನಿಮ್ಗೂ ನನ್ ಗುರ್ತು ಸಿಗ್ಲಿಲ್ವಾ? ತುಳಸಿ ಮಾವನ್ ಜೊತೆ ಇದ್ಲಲ್ವಾ? ಇನ್ಫ್ಯಾಕ್ಟ್ ಆ ಮುದುಕನ್ಗೆ ನನ್ನನ್ನ ತೋರಿಸ್ದೆ ಹೆಲ್ಪ್ ಕೂಡ ಮಾಡಿದ್ಲು. ಯಾರಿವಳು? ಫೈನಲಿ ಒಂದ್ ದೊಡ್ಡ ಫ್ಯಾಮಿಲಿ ಅಂತ ಮಂದ್ರೆ ಸಿಕ್ಕಿದ್ರು. ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ. ಡಿಸ್ಗಸ್ಟಿಂಗ್! ಈ ಮನೆ ಬರ್ತಾ ಬರ್ತಾ ಹುಚ್ಚರು ಸಂತೆ ಆಗ್ತಿದೆ. ನನ್ ರೂಮ್ ಹೋಗ್ತೀನಿ ಬ್ರೋ. ಅಯ್ಯೋ ತಮ್ಮ, ಹಾಗೆ ಹೋಗ್ಬಿಟ್ರೆ ಹೇಗೆ? ರಾಖಿ ಕಟ್ಟಿದ್ದಿ ಪ್ರೀತಿ ಅಕ್ಕಂಗೇನೋ ಕೊಡಲ್ವಾ? ಸಂಧ್ಯಾ, ಅಮ್ಮ ಹೇಗಿದ್ದೀಯಮ್ಮ? ನಿನ್ನನ್ನು ಹೀಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇವ್ರ ಮಗಳ ರಕ್ಷಾಬಂಧನ ಅಂತ ಸೀದಾ ಹೊರಟು ಇಲ್ಲಿಗೆ ಬಂದೆ ಅಮ್ಮ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಅದೃಷ್ಟ ಬಿಡು ನಿಂದು.